ಶಾಂತಿ ಸುವ್ಯವಸ್ಥೆಯನ್ನ ಕದಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನ ಕಾರಣ ಇಜಾಬ್ ನಮ್ಮ ಮೂಲಭೂತ ಹಕ್ಕು ಅಂತೇಳಿ ಮುಗ್ಧ ವಿದ್ಯಾರ್ಥಿನಿಯರ ಮೇಲೆ ಪ್ರಚೋದನೆ ಮಾಡಿ ಅವರು ಶಿಕ್ಷಣದ ವಂಚಿತರಾಗಬೇಕು. ಶಿಕ್ಷಣದ ವಂಚಿತರಾದರೆ ಭಯೋತ್ಪಾದಕರನ್ನು ತಯಾರು ಮಾಡೋಕ್ಕೋಸ್ಕರ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಟ್ಟಿದ್ರು. ಮತ್ತು ಕೆಲವು ಸಂಘಟನೆಗಳು ಕೋರ್ಟ್ಗೆ ಹೋಗಿದ್ರು. ಇವತ್ತು ಕೋರ್ಟ್ ಸರ್ಕಾರದ ನಿಲುವನ್ನು ಎತ್ತಿಡಿದೆ. ಸಮವಸ್ತ್ರ ಏನು ನಮ್ಮ ಸರ್ಕಾರ ಕಡ್ಡಾಯ ಮಾಡಿತ್ತು, ಕೋರ್ಟ್ ಎತ್ತಿಡಿದೆ. ನಾನು ನ್ಯಾಯಾಲಯದ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರಿಗೂ ಸಹ ಎಲ್ಲ ಒಂದು ಕಡೆ ಕಪಾಳ ಮೋಕ್ಷ ಆಗಿದೆ. ಕಾಂಗ್ರೆಸ್ಸಿನ ಮುಖಂಡರು ಸಹ ಇದಕ್ಕೆ ಕಾರಣರಾದರು. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಟ್ಟಾಗಿ ಮಾಡಿದೆ, ಅವರ ಮತ ಬ್ಯಾಂಕ್ ಎಲ್ಲ ಒಂದು ಕಡೆ SC ST ದೂರ ಆದರು. ಅಂಬೇಡ್ಕರ್ ಸೋಲಿಸಿದರೆ ಇವರು, ಇವರ ವರ್ತನೆ, ಇವರ ಧೋರಣೆ ಇಂದ ಬೇಸತ್ತು SC ST ದೂರ ಆಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಎಲ್ಲಿ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಈ ದೇಶದ ತತ್ವ ಸಿದ್ಧಾಂತ ಮತ್ತು ರಾಷ್ಟ್ರೀಯತೆ ಮನೋಭಾವದಿಂದ ಇವರು ಸಹ ದೂರ ಆಗ್ತಾರೆ ಅಂತೇಳಿ ಪ್ರಚೋದನೆ ಮಾಡಿ ಟಿಪ್ಪು ಜಯಂತಿ ಮಾಡಿದರು. ಇದಕ್ಕೆ ಕಾರಣ ಏನು? ಕಾಂಗ್ರೆಸ್ನ ಮುಖಂಡರು. ಇದಕ್ಕೆಲ್ಲ ಕೋರ್ಟ್ ಸರಿಯಾದ ರೀತಿ ನ್ಯಾಯಾಲಯ ಆದೇಶ ಮಾಡಿದೆ. ಆದೇಶ ಏನು ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಸರಿ, ಆದೇಶ ಸಂಬಂಧಪಟ್ಟಕ್ಕೆ ತಾವೇನಾದರೂ ಅಸ್ವಸ್ಥರಂದರೆ ಮೆರವಣಿಗೆ ನಾನು ವಿನಂತಿ ಮಾಡ್ತೀನಿ. ಅವು ನಮ್ಮ ಮಕ್ಕಳು, ಅವು ಮುಕ್ತ ಮನಸ್ಸಿನ ವಿದ್ಯಾರ್ಥಿನಿಯರ ಮೇಲೆ ಈ ಕೆಲವು ಸಂಘಟನೆಗಳು ಕಾಂಗ್ರೆಸ್ಸಿನ ಮುಖಂಡರು ಪ್ರಚೋದನೆ ಮಾಡಿ ಮಾಡಿ ಅವರು ಎಲ್ಲಿ ವಿದ್ಯಾವಂತರಾದರೆ ಎಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ, ಈ ದೇಶದ ಸತ್ಪ್ರಜೆಗಳಾಗ್ತಾರೆ, ನಾಗರಿಕ ಆಗ್ತಾರೆ. ಶಿಕ್ಷಣದ ವಂಚಿತರಾದರೆ ಅವರ ಮನಸ್ಸು ವಿಕೃತ ಆಗುತ್ತೆ. ಇದೆಲ್ಲ ಒಂದು ಕಡೆ ಭಯೋತ್ಪಾದನೆಗೆ ಇದು ಕುಮ್ಮಕ್ಕಾಗುತ್ತೆ. ನಾನು ಒಂದು ವಿನಂತಿ ಮಾಡ್ತೀನಿ, ಯಾವುದೇ ಸಂಘಟನೆ ಕಾಂಗ್ರೆಸ್ನ ಮುಖಂಡರನ್ನ ಪ್ರಚೋದನೆ ಮಾತುಗಳನ್ನು ಕೇಳಬೇಡ್ರಿ. ನಿಮಗೆ ನಿಮ್ಮ ಭವಿಷ್ಯ ಮುಖ್ಯ. ಈ ದೇಶದ ಏನು ನಾವು ಕಾನೂನನ್ನು ಗೌರವಿಸಬೇಕು, ಈ ನೆಲದ ಕಾನೂನನ್ನು ಗೌರವಿಸಬೇಕು, ತಾವು ಗೌರವಿಸಬೇಕು. ವಿನಂತಿ ಮಾಡ್ತೀನಿ. ಧನ್ಯವಾದಗಳು.